ಕನ್ನಡ ಕಿರುತೆರೆಯಲ್ಲಿ ಹಲವಾರು ಧಾರಾವಾಹಿಗಳು ಪ್ರಸಾರವಾಗುತ್ತಿದ್ದು ಜನರಿಗೆ ಪ್ರತಿದಿನ ಮನೋರಂಜನೆಯನ್ನ ನೀಡುತ್ತಿದೆ ಇಂತಹ ಧಾರಾವಾಹಿಗಳಲ್ಲಿ ಗಟ್ಟಿಮೇಳ ಧಾರಾವಾಹಿಯೂ ಕೂಡ ಒಂದು ಹೌದು ಗಟ್ಟಿಮೇಳ ಧಾರಾವಾಹಿ ಕನ್ನಡ ಕಿರುತೆರೆಯ ಟಿ ಆರ್ ಪಿಯಲ್ಲಿ ಇಷ್ಟು ದಿನಗಳವರೆಗೂ ನಂಬರ್ ಒನ್ ಸ್ಥಾನದಲ್ಲಿತ್ತು ಇತ್ತೀಚೆಗಷ್ಟೇ ಎರಡನೇ ಸ್ಥಾನದಲ್ಲಿದೆ ಇನ್ನು ಗಟ್ಟಿಮೇಳ ಧಾರಾವಾಹಿಯಲ್ಲಿ ಹಲವಾರು ಫೇಮಸ್ ಕಲಾವಿದರ ದಂಡೆ ಇದೆ ಇನ್ನು ಈ ಧಾರಾವಾಹಿಯು ಪ್ರತಿ ಸಂಚಿಕೆಗಳಲ್ಲಿ ಹೊಸತನವನ್ನು ತರುವ ಪ್ರಯತ್ನ ಮಾಡುತ್ತಿದ್ದು ಮತ್ತೆ ನಂಬರ್ ಒನ್ ಸ್ಥಾನಕ್ಕೆ ಬರುವ ಸಕಲ ಪ್ರಯತ್ನಗಳನ್ನು ಮಾಡುತ್ತಿದೆ ಅಂತಾನೆ ಹೇಳ್ಬೋದು ಇನ್ನು ಧಾರಾವಾಹಿ ಹೊಸತನ ತರುವ ದೃಷ್ಟಿಯಲ್ಲಿ ಇದೀಗ ವಿಶೇಷವಾದ ಸಂಚಿಕೆಯೊಂದನ್ನು ಚಿತ್ರೀಕರಿಸುವ ಪ್ರಯತ್ನಕ್ಕೆ ಕೈ ಹಾಕಿತ್ತು ಹೌದು ಪ್ರೇಮಿಗಳ ದಿನದಂದು ಆಗ್ರಾಗೆ ತೆರಳಿ ಅಲ್ಲಿ ಒಂದು ಸಂಚಿಕೆಯನ್ನ ಚಿತ್ರೀಕರಣ ಮಾಡಿದ್ರು ಇನ್ನು ಈ ಧಾರಾವಾಹಿಯಲ್ಲಿ ಸಾಕಷ್ಟು ಪಾತ್ರಗಳು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದ್ದು ಅದರಲ್ಲಿ ಅಮೂಲ್ಯ ತಂಗಿ ಅತಿಥಿ ಇನ್ನು ವೇದಾಂತ್ ಅವರ ಸಹೋದರರಾದ ವಿಕ್ಕಿ ಹಾಗೂ ಧ್ರುವ ಪಾತ್ರಗಳು ಕೂಡ ಜನಮನ ಗೆದ್ದಿವೆ ಇದೀಗ ಧ್ರುವ ಈ ಧಾರಾವಾಹಿಯಲ್ಲಿ ಇನ್ನಿಲ್ಲವಾಗಿದ್ದಾರೆ ಹಾಗಾದರೆ ಧ್ರುವಾಗೆ ಏನಾಯಿತು ಯಾಕೆ ಧಾರಾವಾಹಿಯಲ್ಲಿ ಧ್ರುವ ಇನ್ನಿಲ್ಲ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಗಟ್ಟಿಮೇಳ ಧಾರಾವಾಹಿಯ ಅಭಿಮಾನಿಯಾಗಿದ್ದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಹೌದು ಇನ್ನು ಈ ಧಾರಾವಾಹಿಯಲ್ಲಿ ನಾಯಕ ನಟಿಯ ಪ್ರೀತಿಯ ಕತೆ ಜನರಿಗೆ ಒಂದು ಕಡೆ ಇಷ್ಟವಾದರೆ ಮತ್ತೊಂದು ಕಡೆ ಅಕ್ಕ ತಂಗಿಯರ ಜಗಳ ಕೂಡ ಮನೋರಂಜನೆಯನ್ನ ನೀಡುತ್ತಿದೆ ಇನ್ನು ಅಮೂಲ್ಯ ತಂಗಿ ಅತಿಥಿ ಪಾತ್ರ ಕೂಡ ಜನರಿಗೆ ತುಂಬಾ ಇಷ್ಟವಾಗಿದೆ ಹೌದು ಗಟ್ಟಿಮೇಳ ಧಾರಾವಾಹಿಯ ಇತರೆ ಪಾತ್ರಗಳಂತೆ ಅತಿಥಿ ಪಾತ್ರ ವಿಕ್ಕಿ ಧ್ರುವ ಪಾತ್ರ ಕನ್ನಡಿಗರಿಗೆ ತುಂಬಾನೇ ಇಷ್ಟವಾಗಿದ್ದು ಇದೀಗ ಈ ಧಾರಾವಾಹಿಯನ್ನು ಪ್ರತಿಯೊಬ್ಬರೂ ಇಷ್ಟಪಡುತ್ತಿದ್ದಾರೆ ಇನ್ನು ಇದೀಗ ಅತಿಥಿ ಹಾಗೂ ಧ್ರುವ ಹೊಸದಾಗಿ ಸಿಹಿ ಸುದ್ದಿಯೊಂದನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಧಾರಾವಾಹಿಯಲ್ಲಿ ಧ್ರುವ ಹಾಗೂ ಅಮೂಲ್ಯಾಳ ತಂಗಿ ಅತಿಥಿ ಇಬ್ಬರ ನಡುವೆ ಪ್ರೀತಿ ಇದ್ದು ಸದ್ಯ ಧ್ರುವ ತನ್ನ ಮನದ ಪ್ರೀತಿಯನ್ನ ಹೇಳಿಕೊಂಡಿದ್ದಾನೆ ಈಗ ಗಟ್ಟಿಮೇಳ ಧಾರಾವಾಹಿಯಲ್ಲಿ ಧ್ರುವ ಅತಿಥಿ ಪ್ರೀತಿಯ ಸಂಚಿಕೆಗಳು ಆರಂಭವಾಗಿದೆ ಈ ಸಂದರ್ಭದಲ್ಲಿ ಧ್ರುವ ಪ್ರಪೋಸ್ ಮಾಡಿ ಬಂದು ಆಫೀಸಿಗೆ ಹೋಗ್ತಾನೆ ಅಲ್ಲಿ ಧ್ರುವ ವೇದಾಂತ್ ಮತ್ತು ವಿಕ್ಕಿ ಅಮ್ಮ ಯಾರೆಂದು ಧ್ರುವ ಅವರಿಗೆ ಗೊತ್ತಾಗುತ್ತದೆ ಆ ವಿಷಯವನ್ನ ತಿಳಿದ ಸುವಾಸಿನಿ ಧ್ರುವನನ್ನ ಕೊಲ್ಲಿಸುತ್ತಾಳೆ ಇದೀಗ ಧಾರಾವಾಹಿಯಲ್ಲಿ ಆಕ್ಸಿಡೆಂಟ್ ಆಗಿ ಧ್ರುವ ಇನ್ನಿಲ್ಲವಾಗಿದ್ದಾರೆ ಹಾಗಾದ್ರೆ ಕಾದು ನೋಡಬೇಕು ಈಗಲಾದರೂ ಸುಹಾಸಿನಿಯ ಮುಖವಾಡ ಬಯಲಾಗುತ್ತಾ ಎಂದು ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ